ಎಲ್ಲಿಗ್ ಬಂತು ನಿನ್ ಸ್ಟಡಿ ಇನ್ನು ಎಷ್ಟು ದಿನ ಅಂತ ಕಾಯಲಿ ನನ್ನ ಕನಸುಗಳು ದೊಡ್ಡದವ ಅದಕ್ಕಂತ ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಲ್ಲಾನು ಗೊತ್ತಿದ್ದಲ್ಲ ನೀನು ಇಲ್ಲಿ ಒಪ್ಪಿಕೊಂಡಿದ್ದು ಈಗೇನಾಯ್ತು ಒಮ್ಮೆ ನಂಗ ಜೀವನ ಕಾಣಕತೈತಿ ನಿನ್ನ ಈ ಲೇಟ್ ಪ್ರೋಸೆಸ್ ಇಂದ ನನ್ನ ಜೀವನದಾಗ ನೀ ಇರಲಾರದ ಜೀವನ ಕಾಣಕತೈತಿ ಅರ್ಥ ಮಾಡ್ಕೋ ನಂಗ ಭಯ ಆಗಕತೈತಿ ನನ್ನ ಕನಸುಗಳು ದೊಡ್ಡದವ ನನಗೆಲ್ಲಾನು ಸಹಕಾರ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಬೇಕು ಅರ್ಥ ಮಾಡ್ಕೋ ನೀನು ಎಜುಕೇಟೆಡ್ ಅದಿ ನಾನು ಹೆಂಗ್ ತಿಳಿಸಿ ಹೇಳಿ ನಂಗ ನಿನ್ನ ಜೊತೆ ಜೀವನ ಮಾಡೋದೈತಿ ನೀ ಹಂಗ ಇರಬೇಕು ಹಿಂಗ ಇರಬೇಕು ಐಎಎಸ್ ಇರಬೇಕು ಕೆಎಎಸ್ ಇರಬೇಕು ನಂಗೆ ಏನು ಬೇಕಾಗಿಲ್ಲ ವಾಟ್ ನಂಗ ನಿನ್ನ ಜೊತೆ ಇರಬೇಕು ನಂಗ ನೀ ಬೇಕ ಇಷ್ಟು ದಿನ ಕಷ್ಟಪಟ್ಟು ಓದಿದ್ದು ಒಮ್ಮೆ ಬಿಟ್ಬಿಡಂದ್ರೆ ಹೆಂಗ ಆಗ್ತದೆ ನನಗೆ ನನ್ನ ಕನಸುಗಳು ಇಂಪಾರ್ಟೆಂಟ್ ನೀನು ಬೇರೆ ಕೆಲಸ ಮಾಡಬಹುದಲ್ಲ ಸೆಕ್ಯೂರಿಟಿ ಇರ್ತಾರ ಡ್ರೈವರ್ ಇರ್ತಾರ ಯಾವುದೋ ಹೋಟೆಲ್ ಅಲ್ಲಿ ವೇಟರ್ ಇರ್ತಾರ ಮಿನಿಮಮ್ ಅಂದ್ರೆ ಅವರದ ಡಿಗ್ರಿ ಆಗಿರುತ್ತೆ ಅವರೆಲ್ಲ ಖುಷಿಯಾಗಿಲ್ಲ ಅವರೆಲ್ಲ ಕೆಲಸ ಮಾಡಕತ್ತಿಲ್ಲ ಬದುಕಿನ ಅನಿವಾರ್ಯತೆ ಸಲುವಾಗಿ ಅವನು ಈ ಕೆಲಸ ಮಾಡ್ತಿರಬಹುದು ಆದ್ರೆ ನನಗೆ ಅನಿವಾರ್ಯತೆ ಇಲ್ಲ ನನಗೆ ಗವರ್ನಮೆಂಟ್ ಜಾಬ್ ಮಾಡಬೇಕು ಅಂತ ಕನಸಿನ ದಾರಿಯಲ್ಲಿ ನಾನು ನಡೆಯತೀನಿ ನಾನು ಅದೇ ದಾರಿಯಲ್ಲಿ ನಡೆಯತೀನಿ ಮೊದಲು ಬರಬೇಕಾದ್ರೆ ಇದೇ ನನ್ನ ಕರೆಕ್ಟ್ ಅನಿಸುತ್ತಾನೆ ಈಗ ನಿನಗೆ ವ್ಯತ್ಯಾಸ ಕಾಣತೈತಿ ಈಗ ನಮ್ಮೆಲ್ಲರ ಚಿತ್ತ ಚಿಕ್ಕೋಡಿ ಅಂತ ನೋಬೆಲ್ ಕೇರ್ ಕೆರಿಯರ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರ ಚಿಕ್ಕೋಡಿ ಸರ್ಕಾರದ ಅಧಿಸೂಚನೆಯಂತೆ ಈಗಾಗಲೇ ಕರೆದಿರುವಂಥ 3000ಕ್ಕೂ ಹೆಚ್ಚು DR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಮತ್ತು ಇನ್ನು ಮುಂದೆ ಕರೆಯುವಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಿಮ್ಮನ್ನು ತಯಾರು ಮಾಡಲು ಕಾಯ್ತಾ ಇದೆ ನೋಬೆಲ್ ಕೇರ್ ಕೆರಿಯರ್ ಅಕಾಡೆಮಿ ಚಿಕ್ಕೋಡಿ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಾಲೆಂಜಿಂಗ್ ಕ್ಲಾಸ್ ಅನ್ನೋದನ್ನು ಪ್ರಾರಂಭಿಸಿರುವಂಥ ಮೊದಲ ಸಂಸ್ಥೆ ಇಲ್ಲಿ ತರಬೇತಿ ಪಡೆದು ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆಯಾಗದೆ ಹೋದರೆ ಎಲ್ಲ ಹಣವನ್ನು ವಾಪಸ್ ಕೊಡುವಂಥ ಜವಾಬ್ದಾರಿಯನ್ನು ಸಂಸ್ಥೆ ಹೊತ್ಕೊಳ್ಳುತ್ತೆ ಈ ತರಬೇತಿಗೆ ಸೇರಬೇಕು ಅಂತ ಅಂದ್ಕೊಳ್ಳೋರು ನೋಬೆಲ್ ಕೇರ್ ಅಕಾಡೆಮಿಯವರು ನಡೆಸುವಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಇದು ನಡೆಯುವಂಥ ಸ್ಥಳಗಳು ಚಿಕ್ಕೋಡಿ ಧಾರವಾಡ ಕೊಪ್ಪಳ ಮತ್ತು ಕಲಬುರಗಿ ತಮ್ಮ ಹತ್ತಿರದ ಕೇಂದ್ರಕ್ಕೆ ಹೋಗಿ ತಾವು ಪರೀಕ್ಷೆ ನೀಡಬಹುದು ಮತ್ತು ತಾವು ಆಯ್ಕೆಯಾದ ಮೇಲೆ ತರಬೇತಿ ಕೂಡ ಪಡ್ಕೋಬಹುದು ಈ ಹಿಂದೆ ನಡೆದಂಥ GPSTR ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಈ ಕೆರಿಯರ್ ಅಕಾಡೆಮಿಯು ಅತ್ಯುತ್ತಮವಾದಂಥ ಸಾಧನೆ ಮಾಡಿದೆ PSI KS ಪರೀಕ್ಷೆಗಳಿಗೂ ಕೂಡ ಚಾಲೆಂಜಿಂಗ್ ಬ್ಯಾಚ್ ಅನ್ನು ಆದಷ್ಟು ಬೇಗ ಪ್ರಾರಂಭ ಮಾಡ್ತಾ ಇದ್ದಾರೆ ಆಸಕ್ತರು ಬೇಗ ಹೋಗಿ ಸಂಪರ್ಕಿಸಿ ಈ ಕೆಳಕಾಂತಿರುವ ನಂಬರ್ಗಳಿಗೆ ಸಂಪರ್ಕಿಸಿ ನಿಮ್ಮ ಉತ್ತಮ ಭವಿಷ್ಯದ ನಿರ್ಮಾಣವನ್ನು ನೀವೇ ಮಾಡ್ಕೊಳ್ಳಿ ನೋಬೆಲ್ ಕೇರ್ ಕೆರಿಯರ್ ಅಕಾಡೆಮಿ ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೆಯದಾಗಲಿ ನೋಡು ನೀನು ಒಂದು ಅರ್ಥ ಮಾಡ್ಕೊ ನೀನೇನಾದರೂ ಮಾಡಿದ್ರೇ ನಮಗಿಬ್ಬರಿಗೂ ಮರ್ಯಾದೆ ಈ ಪ್ರೀತಿಗೊಂದು ಮರ್ಯಾದೆ ಮರ್ಯಾದೆ ನಮ್ಮ ಮನೆಯವರು ನಮ್ಮ ಸಣ್ಣಾಗಿದ್ದಾಗಿಂದ ಹೆಂಗೆ ತಯಾರು ಮಾಡ್ಬಿಡ್ತಾ ಅಂದ್ರೆ ಯಪ್ಪ ನೀ ಅದನ್ನು ಮಾಡೋಕೆ ಹೋಗ್ಬೇಡ ನಮ್ಮ ಮರ್ಯಾದೆ ಏನು ಗತಿ ಯಪ್ಪ ನೀ ಇದನ್ನು ಮಾಡೋಕೆ ಹೋಗ್ಬೇಡ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ನೀನು ಏನು ಮೈಸೂರು ಮಹಾರಾಜರ ಫ್ಯಾಮಿಲಿ ಇವ್ರದ್ದು ನಮ್ಮ ಮರ್ಯಾದೆ ಹೋಗುತ್ತೆ ಹಂಗೆ ಮಾಡ್ಬೇಡ ನಮ್ಮ ಮರ್ಯಾದೆ ಹಿಂಗೆ ಮಾಡ್ಬೇಡ ಮರ್ಯಾದೆ 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 ಒಂದೊಂದು ಈ ಕುದುರೆಗೆ ಕಣ್ಣಿ ಕಟ್ಟಿರ್ತಾರಲ್ಲ ಹಂಗೆ ಕಟ್ಟಿ ನಮ್ಗೆ ನೀನು ಇಷ್ಟೇ ನೋಡ್ಬೇಕು ಇಷ್ಟೇ ನಿನ್ನ ಕೆಪಾಸಿಟಿ ನೀನು ಹಿಂಗೆ ಬದುಕಬೇಕಂತ ನಮ್ಮ ರೂಢಿ ಮಾಡಿಸ್ಬಿಡ್ತಾರೆ ಹೊಸದಾಗೇನು ಯೋಚನೆ ಮಾಡೋಕೆ ಹೋಗು ನಮ್ಮ ಮರ್ಯಾದೆ ಏನು ಗತಿ ಎಲ್ಲರೇ ಹೋಗು ನಮ್ಮ ಮರ್ಯಾದೆ ಏನು ಗತಿ ಏನಾರು ಮಾಡೋಕೆ ಹೋಗು ಮರ್ಯಾದೆ 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 ನಾನೇ ನೀ ರೇಷನ್ ಅಂಗಡಿ ಮುಂದೆ ಕ್ಯೂ ಹಚ್ಚಿದಾಗ ಯಾರೂ ಮರ್ಯಾದೆ ಕೊಟ್ಟಿದ್ದು ನೋಡಿಲ್ಲ ಸಂಬಂಧಿಕರು ಮದುವೆಗೋ ಮುಂಜಿಗೋ ಹೋದಾಗ ಯಾರೂ ಮರ್ಯಾದೆ ನಮ್ಮನ್ನು ಮಾತಾಡಿಸಿದ್ದು ನೋಡಿಲ್ಲ ಕೆಲಸ ಮಾಡೋ ಜಾಗದಾಗ ಅಂತೂ ನಾವು ಜಸ್ಟ್ ಮಷೀನ್ಗಳಷ್ಟೇ ಸಾಲ ಕೊಟ್ಟ ಮನೆ ಮುಂದೆ ಬಂದ್ರಂತೂ ನಾವು ಮನುಷ್ಯರೇ ಇಲ್ಲ ಅವ್ನ ಕಣ್ಣಿಗೆ ಮರ್ಯಾದೆ ಅಂತ ಮರ್ಯಾದೆ ಹೋಗ್ಬೇಕು ಮರ್ಯಾದೆ ಒಂದ್ಸಲ ಹೋಗ್ಬೇಕು ಆ ಕಿಡಿ ಹೊತ್ತಬೇಕು ಅವಾಗ ಮಾತ್ರ ಮನುಷ್ಯ ಏನಾದರೂ ಮಾಡೋಕ್ಕೆ ಸಾಧ್ಯ ಮರ್ಯಾದೆ ಅನ್ನೋ ಪ್ರಶ್ನೆ ಬಂದಿದ್ದಕ್ಕಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅಂಬೇಡ್ಕರ್ ಆಗಿದ್ದು ಮರ್ಯಾದೆ ಅಂತ ಬಂದಾಗಲ್ಲ ಟಾಟಾ ಅವ್ರು ಹೋಗಿ ತಾಜನ ಹೋಟೆಲ್ನ ಕಟ್ಟಿದ್ದು ಮರ್ಯಾದೆ ಅಂತ ಬಂದ್ರೇ ಮಯೂರ್ ಅವರು ಮಾ ಚಾಣಕ್ಯನವರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಸ್ಥಾಪಿಸಿದ್ರು ಹೋಗ್ಬೇಕು ಮರ್ಯಾದೆ ಒಂದ್ಸಲ ಹೋಗ್ಬೇಕು ಈ ಬುಡುಕ್ ಬೆಂಕಿ ಎದ್ದಾಗ ಮಾತ್ರ ರಾಕೆಟ್ ಮೇಲೆ ಹಾರಕ್ಕೆ ಸಾಧ್ಯ ಈ ಬೆಂಕಿ ನಿನಗಿಂತ ಮುಂಚೆ ನಿಮ್ಮ ಅಪ್ಪ ಅಮ್ಮಗೆ ಬಿದ್ದಿರುತ್ತ ಯಾವುದೋ ಒಂದು ಮೋಟಿವೇಶನ್ ಕ್ಲಾಸ್ ಕೇಳ್ಕೊಂಡು ಮೋಟಿವೇಶನ್ ವಿಡಿಯೋ ನೋಡಿಕೊಂಡು ಇಷ್ಟೆಲ್ಲ ಮಾತಾಡಕತ್ತೀಯಲ್ಲ ಹೌದು ಈ ಸಮಾಜ ಜನ ಸಂಬಂಧಿಕರು ಯಾರೂ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಆದರೆ ಅವರು ಎಲ್ಲರಿಗೂ ಮರ್ಯಾದೆ ಕೊಟ್ಟಾರೆ ಯಾಕೆ ನಿಂಗೆ ಈ ಮೋಟಿವೇಶನ್ ಕ್ಲಾಸ್ನಾಗ ಹೇಳ್ಕೊಡ್ಲಿಲ್ಲ ಇದನ್ನು ಮರ್ಯಾದೆ ಅನ್ನೋದು ಕೇವಲ ತಗೊಳ್ಳೋದಷ್ಟೇ ಅಲ್ಲ ಕೊಡೋದು ಅಂತ ನಿನ್ ಗಮನಿಸಿದ್ಯಾ ಈ ಮಿಡಲ್ ಕ್ಲಾಸ್ ಜನ ತಮ್ಮ ಮಕ್ಕಳನ್ನ ಸ್ಕೂಲ್ಗೋ ಕಾಲೇಜಿಗೋ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋದಾಗ ಟೀಚರ್ಸ್ ಮುಂದೆ ಮಕ್ಕಳು ಹೇಗೆ ನಿಂತಿರ್ತಾರೋ ಗೊತ್ತಿಲ್ಲ ಆದರೆ ಅಪ್ಪ ಅಮ್ಮ ಕೈ ಕಟ್ಕೊಂಡು ನಿಂತಿರ್ತಾರೆ ಅದು ಮರ್ಯಾದೆ ಅದು ಸಂಸ್ಕಾರ ಅದೇ ಅವರನ್ನು ಕ್ಲಾಸ್ ರೂಮ್ ಒಳಗಡೆನೋ ಆಫೀಸ್ ರೂಮ್ ಒಳಗಡೆನೋ ಕರೆದಾಗ ಮಕ್ಕಳು ಹೇಗೆ ಹೋಗ್ತಾರೋ ಗೊತ್ತಿಲ್ಲ ಆದರೆ ತಂದೆ ತಾಯಿ ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಾರೆ ಅದು ಮರ್ಯಾದೆ ಸಂಸ್ಕಾರ ಎಷ್ಟೋ ಜನ ಹಳ್ಳಿ ಬಿಟ್ಟು ಸಿಟಿಗಳಿಗೆ ಹೋಗಾರ ಆದರೆ ನೀನೇ ಹೇಳು ಎಷ್ಟು ಜನ ನಿಯತ್ತಾಗಿ ಓದಾಕತ್ತಾರ ಅಂಥೇಳಿ ಹೋಗಿರೋ ಎಷ್ಟೋ ಜನ ಈ ಸಿಗರೇಟು ಡ್ರಿಂಕ್ಸು ಪಬ್ಬು ಹುಡುಗಿರು ಅಂತೇಳಿ ತಮ್ಮ ಲೈಫ್ನೇ ಹಾಳು ಮಾಡ್ಕೊಂಡಾರ
ಅದನ್ನ ಬಿಡು, ತಿಂಗಳ ತಿಂಗಳ ಮನೆಯಿಂದ ದುಡ್ಡು ಬರುತ್ತಲ್ಲ, ಹೆಂಗ್ ಬರುತ್ತೆ ಅನ್ಕೊಂಡಿರಿ? ಹೆಂಗ್ ಕಳಿಸ್ತಾರೆ ಅನ್ಕೊಂಡಿರಿ? ಅದನ್ನ ಬಿಡ್ರಿ, ನಿಮ್ಮ ಅಪ್ಪ ಅಮ್ಮಗೆ ದುಡ್ಡಿನ ಅವಶ್ಯಕತೆ ಬಿತ್ತಂದ್ರ ವಾಪಸ್ ದುಡ್ಡು ಅವ್ರಿಗೆ ಹೆಂಗ್ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನೀನ ಅರ್ಥ ಮಾಡ್ಕೋ, ಅವ್ರಿಗೂ ವಯಸ್ಸಾಗೈತಿ, ಅವ್ರಿಗೂ ವಿಶ್ರಾಂತಿ ಬೇಕಲ್ಲ. ಇಷ್ಟು ದಿನ ದುಡಿದು ನಿನ್ನ ಕುಂದ್ರಿಸಿ ಊಟ ಹಾಕಾರ, ಆದ್ರೆ ಈಗ ಎಲ್ಲರನ್ನು ಒಂದೇ ತಕ್ಕಡಿಯೊಳಗೆ ಹಾಕಿ ತೂಕ ಹೋಗ್ಬೇಡ. ಎಷ್ಟು ಜನ IAS KAS SED FDA ಪೊಲೀಸ್ ಅಂತ ತಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ಳೋ ಸಲುವಾಗಿ ಹಗಲು ರಾತ್ರಿ ಅಂತ ದುಡಿ ಹಾಕ್ತಾರ. ತಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ, ತಮ್ಮ ಫ್ಯಾಮಿಲಿನ ಇಂಪ್ರೂವ್ ಮಾಡೋ ಸಲುವಾಗಿ, ತಮ್ಮ ಊರನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲಿ ಕಷ್ಟಪಡತಾರ. ಎಷ್ಟು ಜನಕ್ಕೆ ಒಪ್ಪತ್ತಿನ ಊಟ ಇಲ್ಲ, ಪಾರ್ಟ್ ಟೈಮ್ ಜಾಬ್ ಮಾಡಿ ಇಲ್ಲಿ ಓದಾತಾರ. ನಿನಗೆ ಗೊತ್ತೈತಿ ರಾತ್ರಿ ಊಟ ಇಲ್ಲದೆ ಮಾಡ್ಕೊಳ್ಳೋರ ಪರಿಸ್ಥಿತಿ ಏನಿರುತ್ತೆ ಅಂತೇಳಿ? ರಾತ್ರಿ ಮಲ್ಕೊಂಡಿದ್ದಾಗ ಫ್ಯಾಮಿಲಿ ನೆನಪಾಗುತ್ತಲ್ಲ, ಕಣ್ಣೀರು ಬರುತ್ತಲ್ಲ, ಆ ನೋವೇನಿರುತ್ತೆ ಅಂತೇಳಿ? ನೋಡು, ನಾವು ಸಣ್ಣ ವಯಸ್ಸಲ್ಲಿ ಆಡಿದ್ದಕ್ಕಿಂತ ಓದಿದ್ದೆ ಜಾಸ್ತಿ, ನಾವು ಎಂಜಾಯ್ ಮಾಡಿದ್ದಕ್ಕಿಂತ ದುಡಿದಿದ್ದೆ ಜಾಸ್ತಿ, ನಾವು ಮಿಡಲ್ ಕ್ಲಾಸ್ ಜನ, ನಾವು ನಮ್ಮ ಸಲುವಾಗಿ ಬದುಕಿದ್ದಕ್ಕಿಂತ ನಮ್ಮ ಫ್ಯಾಮಿಲಿ ಸಲುವಾಗಿ ಬದುಕಿದ್ದೆ ಜಾಸ್ತಿ. ಮತ್ತೆ ಯಾಕೆ ಪ್ರೀತಿ ಮಾಡ್ದಿ? ಆ ಕಟ್ಟಿಟ್ಟ ಕನಸುಗಳ ಜೊತೆನೇ ಜೀವನ ಮಾಡಬೇಕಿತ್ತು. ಓ, ಎಲ್ಲರಿಗೂ ವಯೋಸಹಜ ಆಸೆಗಳು ಇರ್ತಾವ, ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಹುಡುಗಿ ಬೇಕಾಗಿತ್ತು. ನಿಮ್ಮನ್ನ ನಂಬಿ ಬಕ್ರಾಗಿ ಕಡೆಗೆ ನಾವೇ ಕೆಟ್ಟವರು, ನಮ್ದೇ ತಪ್ಪು ಅನ್ನೋ ತರ ಫೀಲ್ ಮಾಡಿಸಿ ಕಡೆಗೆ ಯಾವಾಗೋ ಒಂದ್ಸರಿ ಸಿಕ್ಕಿರ್ತೀವಲ್ಲ ಅವಾಗ ನೀನ್ ನನಗೋಸ್ಕರ ಕಾಯ್ಬೇಕಿತ್ತು ಅಂತ ನಮ್ಗೆ ಗಿಲ್ಟ್ ಫೀಲ್ ಮಾಡಿಸೋದು ನಿಮ್ಗೆಲ್ಲ ರೂಢಿ ಆಗ್ಬಿಟ್ಟಿದೆ ಅಲ್ಲ, ಸೋ ಕಾಲ್ಡ್ ಆಸ್ಪಿರೆಂಟ್ಸ್. ಎಲ್ಲದರಲ್ಲೂ ತಪ್ಪು ಹುಡುಕಕ್ಕೆ ಶುರು ಮಾಡಿದ್ಯಾ ಅಂತ ಆಯ್ತು? ನಾನು ತಪ್ಪು ಹುಡುಕ್ತಾ ಇಲ್ಲ, ಇರೋದನ್ನ ಹೇಳಿಗತ್ತೀನಿ ಅಷ್ಟ. ನೋಡು, ನಾನೀಗಿರೋ ಪರಿಸ್ಥಿತಿಲಿ ಯಾವ ನಿರ್ಧಾರ ತಗೊಳಕ್ ನನಗೆ ಆಗೋದಿಲ್ಲ. ನೀ ನಿರ್ಧಾರ ಮಾಡಿಲ್ಲ ಅಂದ್ರೆ ನಮ್ಮ ಅಪ್ಪ ಎಲ್ಲಾನು ನಿರ್ಧಾರ ಮಾಡ್ತಾರ. ನಾನು ಏನ್ ಮಾಡು ಅಂತ ಹೇಳ್ತಾ ಇದ್ದೆ ನೀನು? ನಾನು ನಮ್ಮ ಅಪ್ಪನ ಹತ್ರ ನಮ್ಮ ಮದ್ವೆ ವಿಚಾರದ ಬಗ್ಗೆ ಸೂಕ್ಷ್ಮವಾಗಿ ಮಾತಾಡ್ದೆ. ನಾನು ನಿನ್ನನ್ ಮದ್ವೆ ಆಗ್ಬೇಕು ಅಂತಂದ್ರೆ ಜಾಬ್ ಗ್ಯಾರಂಟಿ ಏನು ಅಂತ ಕೇಳ್ತಿದ್ದಾರೆ, ಏನಂತ ಹೇಳಿ? ಈ ಎಲ್ಲ ಓದೋದನ್ನ ಬಿಟ್ಟು ಯಾವುದೋ ಕಂಪನಿಯಲ್ಲಿ ಜಾಬ್ ಮಾಡು ಅಂತ ಹೇಳು ಅಂತ ನನಗೆ ಹೇಳ್ತಿದ್ದಾರೆ. ನನ್ನನ್ ಸಾಕಕ್ಕೆ ಮಿನಿಮಮ್ ಯೋಗ್ಯತೆ ಕೇಳ್ತಿದ್ದಾರೆ, ಏನಂತ ಹೇಳಿ? ಅಂದ್ರೆ ಯೋಗ್ಯತೆ ಇಲ್ದಿರೋನು ಅಂತೇಳಿ ನೀನು ಇಂಡೈರೆಕ್ಟ್ ಆಗಿ ಹೇಳತ್ತೀಯಾ? ನಾ ಹೇಳಕತ್ತಿಲ್ಲ, ಅದನ್ನ ನಮ್ಮ ಅಪ್ಪ ಹೇಳಾಗತ್ತಾರ. ನಮ್ಮಪ್ಪ ವಿಚಾರ ಮಾಡೋದ್ರಾಗ ಏನ್ ತಪ್ಪೈತಿ? ತನ್ನ ಮಗಳು ಸೆಕ್ಯೂರ್ ಆಗಿರ್ಲಿ, ಆರಾಮಾಗಿರ್ಲಿ ಅಂತ ಹೇಳಿ ವಿಚಾರ ಮಾಡೋದು ತಪ್ಪದ? ಇದೆಲ್ಲ ಬಿಟ್ಟು ಕಂಪನಿಗಳೊಳಗೆ ಜಾಯ್ನ್ ಆಗಿ ಲೈಫ್ನಾಗ ಸೆಟಲ್ ಆಗ ಅಂತ ಹೇಳಕತ್ತಾರ, ಅದ್ರಾಗ ಏನ್ ತಪ್ಪೈತಿ? ನನ್ ಸಲುವಾಗಿ ನಿನ್ ಕನ್ಸುಗಳನ್ನ ಸ್ವಲ್ಪ ಆದ್ರೂ ಕಾಂಪ್ರಮೈಸ್ ಮಾಡ. ಕಾಂಪ್ರಮೈಸ್ ಆಗ್ತೀನಿ. ಒಂದ್ ಜಾಗನ ತಲುಪಬೇಕಾದ್ರೆ ಇನ್ನೊಂದ್ ಜಾಗದಿಂದ ಹೊರಡಲೇಬೇಕಾಗತ್ತಲ್ಲ. ನಾನು ನಿನ್ನಿಂದ ಪ್ರೀತಿ ಬಯಸಿದ್ದೆ, ನಿನ್ನೊಳಗೆ ನನ್ನ ಗುಣ ಕಂಡಿದ್ದೆ, ಏನೇನೋ ಹೇಳಕ್ ಹೋಗ್ಬೇಡ. ಪ್ರೀತಿ ಅನ್ನೋದು ಕೂಡ ಒಂದು ವ್ಯವಹಾರನೇ, ಆದ್ರೆ ಇಷ್ಟೊಂದು ಕಮರ್ಷಿಯಲ್ ಆಗಬಾರ್ದು. ಇದು ಜೀವನದಲ್ಲಿರೋ ನನ್ನ ನಂಬಿಕೆ ಪ್ರಶ್ನೆ, ಯಾಕೋ ಸರಿ ಅನಿಸ್ತಾ ಇಲ್ಲ. ಅಂದ್ರೆ ನನ್ನನ್ನು ಬಿಟ್ಬಿಡ್ತೀಯ? ನಾನೆಲ್ಲ ಅಂದೆ, ನಿನ್ನ ನಿನ್ನ ತಂದೆಯ ಅವಶ್ಯಕತೆಗಳು ನನ್ನನ್ನು ದೂರ ಮಾಡ್ತಿದ್ದಾವೆ ಅಷ್ಟೇ. ನನಗೆ ನನ್ನ ಮೇಲೆ ನಂಬಿಕೆ ಐತಿ, ಆದ್ರೆ ನಿನಗಿಲ್ಲ. ನಾವು ಕೈ ಮಾಡಿ ಬೇಡಿದ್ದೆಲ್ಲ ಸಿಗೋದಕ್ಕೆ ನಾವು ಸೆಲೆಬ್ರಿಟಿಗಳಲ್ಲ, ಸ್ಟ್ರಗ್ಲರ್ಸ್. ನಮಗೆ ನಮ್ಮನ್ನೇ ಪಡ್ಕೊಳ್ಳೋದು ಕಷ್ಟ ಐತಿ. ನೀ ಹೇಳೋದು ಕರೆ ಐತಿ, ಈ ಜೀವನದಾಗ ಬದುಕಕ್ಕೆ ಸ್ಯಾಲ್ರಿನೇ ಇಂಪಾರ್ಟೆಂಟ್, ಬದುಕ್ತೀವಿ ಅನ್ನೋ ಭರವಸೆ ಅಲ್ಲ. ನನಗೆ ನನ್ನ ಬದುಕಿನ ಮೇಲೆ ಭರವಸೆ ಐತಿ, ನಾನು ಹಂಗೆ ಬದುಕಬೇಕು ಅನ್ಕೊಂಡಿನಿ. ಅದೇ ಬದುಕನ್ನು ಬದುಕ್ತೀನಿ, ಬದುಕು ತೋರಿಸ್ತೀನಿ. ನೀನು ಬೇಕಾದ್ರೆ, ನಾವು ಮಿಡಲ್ ಕ್ಲಾಸ್ ಜನ, ನಮ್ಮ ಕನಸುಗಳ ಸಲುವಾಗಿ ಸಾಧನೆ ಮಾಡಬೇಕಂತ ಅಪ್ಪ ಅಮ್ಮನ್ನ, ಹುಟ್ಟಿದ ಊರನ್ನ, ಸ್ನೇಹಿತರನ್ನ, ಬಂಧು ಬಳಗನ ಎಲ್ಲರನ್ನೂ ಬಿಟ್ಟಿರ್ತೀವಿ. ನೀನು ಖುಷಿಯಾಗಿರ್ತೀಯ ಅಂದ್ರೆ ನಿನ್ನ ಬಿಟ್ಟಿರಲ್ವ? ನೀನು ನನ್ನ ಬಿಟ್ಕೊಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಕೈಲೇನಿಲ್ಲ, ಎಲ್ಲಾನು ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ.
ಯಾಕೆ ಯೋಚನೆ ಮಾಡತ್ತಿ? ಪ್ರತಿ ಸಲ ನಿನ್ನ ಮೋಟಿವೇಟ್ ಮಾಡೋದಕ್ಕೆ ಬೇರೆದವರು ಬರಂಗಿಲ್ಲ. ಕೆಲವೊಂದು ಸಮಯದೊಳಗೆ ಸೆಲ್ಫ್ ಮೋಟಿವೇಟ್ ಆಗೋದು ಕಲಿ. ಈ ಜನ ಇದ್ದಾಗ ಬಿದ್ದಂಥ ಮಗು ಯಾರಾದರೂ ಬಂದು ಎಬ್ಬಿಸ್ಲಿ ಅಂತ ಕಾಯುತ್ತೆ. ಅದೇ ಯಾರೂ ಇಲ್ದಲ್ಲಿ ಬಿದ್ದಾಗ ತಾನೇ ಸ್ವತಃ ಎದ್ದು ಸುಧಾರಿಸ್ಕೊಳುತ್ತೆ. ಈಗ ನಿನ್ನ ಸಲುವಾಗಿನೂ ಯಾರೂ ಬರಂಗಿಲ್ಲ, ನೀನೇ ಸ್ವತಃ ಎದ್ದು ಸುಧಾರಿಸ್ಕೋಬೇಕು. ಸಮಯ ಕಮ್ಮಿ ಐತಿ, ಸುಧಾರಿಸ್ಕೋ. ಈ ಮನುಷ್ಯ ಎಲ್ಲ ಟೈಮೊಳಗೆ ತಾನೇ ಮೋಟಿವೇಟ್ ಆಗ್ತಿದ್ದ ಅಂದ್ರೆ ಈ ಗುರುಗಳು ಯಾಕೆ, ಈ ಸ್ನೇಹಿತರು ಯಾಕೆ, ಈ ಇನ್ಸ್ಟಿಟ್ಯೂಟ್ಗಳು ಯಾಕೆ, ರಾಮಾಯಣ ಮಹಾಭಾರತ ಅನ್ನುವಂಥ ದೊಡ್ಡ ದೊಡ್ಡ ಗ್ರಂಥಗಳು ಯಾಕೆ? ಡಿ ವಿ ಜಿ ಅವ್ರನ್ನ ಮಾತು ಹೇಳ್ತೀನಿ ನೆನ್ಪಿಟ್ಕೋ. ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಧರ್ಮ ಸಂಕಟದಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಘಟ್ಟದಲ್ಲಿ, ನಿರ್ಮಿತ್ರ ನಿಲ್ಲು ಕಲಿ ಮಂಕುತಿಮ್ಮ. ಎಲ್ಲ ಸಮಯದಲ್ಲೂ ಯಾರೋ ಬರ್ತಾರೆ ಅನ್ನೋದನ್ನ ತಲೆನ ತೆಗೆದ್ಬೋದು. ಈ ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಕೂಡ ಸ್ವತಃ ತಾನಾಗಿ ಹೇಳಿದ ಯುದ್ಧ ಮಾಡಲಿಲ್ಲ, ಯುದ್ಧ ಮಾಡಕ್ಕೆ ಹೇಳಿದ್ದು ಪಾಂಡವರಿಗೆ. ಶ್ರಮ ಕೊನೆಗೂ ಪಾಂಡವರಿಗೆ ಪಡಬೇಕಾಯ್ತು. ಈ ಹನುಮಂತ ಕೂಡ ರಾವಣನ ಕೊಲ್ಲೋದಕ್ಕೆ ಸಾಕಷ್ಟು ಸಲ ಚಾನ್ಸ್ ಸಿಕ್ಕರು ಕೂಡ ತಾನು ಕೊಲ್ಲಿಲ್ಲ. ಈ ಕೆಲಸ ರಾಮನಿಗೆ ಮೀಸಲಾಗಿದ್ದು ರಾಮನೇ ಮಾಡಲಿ ಅಂತ ಸುಮ್ಮನೆ ಇದ್ದ. ನೋಡು, ಪಾಂಡವ್ರಿಗೆ ಮೋಟಿವೇಟ್ ಮಾಡೋದಕ್ಕಂತ ಕೃಷ್ಣ ಇದ್ದ, ವಾನರಿಗೆ ಮೋಟಿವೇಟ್ ಮಾಡೋದಕ್ಕಂತ ರಾಮ ಇದ್ದ. ಆದರೆ ರಾಮ ಮತ್ತು ಕೃಷ್ಣನಿಗೆ ಮೋಟಿವೇಟ್ ಮಾಡೋದಕ್ಕೆ ಯಾರು ಇರಲಿಲ್ಲ, ಅವರು ಸೆಲ್ಫ್ ಮೋಟಿವೇಟ್ ಆಗಿದ್ದು. ಇಲ್ಲಿ ನೀನು ಇನ್ನೊಬ್ಬರಿಂದ ಮೋಟಿವೇಟ್ ಆದರೆ ನೀನು ಅವ್ರ ಫಾಲೋವರ್ಸ್ ಆಗ್ತೀಯ, ನೀನು ಸೆಲ್ಫ್ ಮೋಟಿವೇಟ್ ಆದರೆ ನೀನು ಲೀಡರ್ ಆಗ್ತೀಯ. ಯೋಚನೆ ಮಾಡು, ಲೀಡರ್ ಆಗಬೇಕು ಅಂತ ಆಸೆ ಪಡ್ತೀಯ ಅಥವಾ ಫಾಲೋವರ್ ಆಗಬೇಕು ಅಂತ ಆಸೆ ಪಡ್ತೀಯ? ನೀ ಹೇಳೋದೆಲ್ಲ ಕರೆಕ್ಟ್ ಐತಿ, ಆದರೆ ನಮ್ಮ ಅಪ್ಪ ಅಮ್ಮ, ಈ ಸಮಾಜ, ಕೊನೆಗೆ ನಾನು ಇಷ್ಟಪಡೋಂಥ ಹುಡುಗಿನ, ನನ್ನ ಪರಿಶ್ರಮ ಏನೂ ಇಲ್ಲ ಅಂತೇಳಿ ನನ್ನನ್ನು ಅಲ್ಲುಗಳೆದಾಗ ಮನಸ್ಸಿಗೆ ಭಾಳ ನೋವಾಗುತ್ತೆ. ಆಕೆ ಹೇಳಿದ್ರು ತಪ್ಪೇನೈತಿ? ಒಂದು ಹುಡುಗಿ ಏಕೆ ಕರೆಕ್ಟ್ ಹೇಳಾಳ, ಇರೋ ಪರಿಸ್ಥಿತಿಯನ್ನೇ ಹೇಳಾಳ. ನಿನ್ನ ಆತ್ಮಸಾಕ್ಷಿಯಾಗಿ ನಾನು ಹೇಳ್ತೀನಿ ಕೇಳು, ನಿನ್ನ 100% ನಾನು ನೀನು ಯಾವತ್ತೂ ಕೊಟ್ಟಿಲ್ಲ, ಕೊಟ್ಟಿದ್ರೆ ಈ ಪರಿಸ್ಥಿತಿ ಒಳಗೆ ನೀನು ಇರ್ತಿದ್ದಿಲ್ಲ. ಈ ಹುಬ್ಬಳ್ಳಿ ಧಾರವಾಡ ಅಂತ ಸಿಟಿ ತನ್ನ ಆಕರ್ಷಣೆಗೆ ನಿನ್ನನ್ನು ಒಳಪಡಿಸೈತಿ, ನೀನು ಅದರ ಆಕರ್ಷಣೆಗೆ ಒಳಪಟ್ಟಿ ಈ ಮೋಜು ಮಸ್ತಿ ನಿನ್ನನ್ನು ಹಾಳು ಮಾಡಾಕ್ತತಿ. ನೀನು ಡಿಮೋಟಿವೇಟ್ ಆದ್ರೆ ನಿನಗೆ ಈ ಕ್ಲಾಸಸ್ ಅದಾವ, ಈ ಮೊಬೈಲಲ್ಲಿ ನೋಡ್ತಿ, ಏನೇನೋ ಮಾಡ್ತಿ. ನಿನ್ನ ತಂದೆ ತಾಯಿ, ನನ್ನ ಮಗ ಇಷ್ಟು ವರ್ಷ ಆದರೂ ಏನೋ ಮಾಡೋಕ್ಕಾಗ್ತಿಲ್ಲ ಅಂತ ಡಿಮೋಟಿವೇಟ್ ಆದಾಗ ಅವ್ರೇನು ಮಾಡಬೇಕು? ಒಂದ್ಸಲ ಯೋಚನೆ ಮಾಡಿ. ಉಪವಾಸ ಇದೆ, ಮನೆಯವ್ರ ನೆನಪಾದಾಗ ಅತ್ತೆ ಅಂತ ಹೇಳ್ತೀಯಲ್ಲ, ನಿನಗೆ ಹೊಟ್ಟೆ ಬಟ್ಟೆ ಕಟ್ಟೋದಕ್ಕೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ದಿನ ಉಪವಾಸ ಇದ್ರು, ಏನು ಕಷ್ಟಪಟ್ಟರು ಅಂತ ಏನಾದರೂ ಯೋಚನೆ ಮಾಡಿದೀಯಾ? ಅವಳು ಹೇಳಿದ್ರೊಳಗೆ ತಪ್ಪೇನೈತಿ? ಒಂದು ಹುಡುಗಿಯಾಗಿ ಯೋಚನೆ ಮಾಡಿ, ಕರೆಕ್ಟ್ ಐತಿ, ಇರೋ ಪರಿಸ್ಥಿತಿನೇ ಹೇಳಾಳು. ಅವಳಿಗೆ ಹೇಳ್ತಾ ಇದೆಯಲ್ಲ, ಈ ಜೀವನದಲ್ಲಿ ಸ್ಯಾಲ್ರಿ ಎಲ್ಲ ಇಂಪಾರ್ಟೆಂಟು, ಈ ಭರವಸೆ ಇಂಪಾರ್ಟೆಂಟ್ ಅಂತ. ನಿನ್ನ ಗ್ಯಾರಂಟಿ ನಿನಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ಯಾರು ಭರವಸೆ ಕೊಡ್ತಾರ? ನಿನ್ನನ್ನು ಬಿಟ್ಟು ಈ ಜಗತ್ತಲ್ಲಿ ಇನ್ನೊಬ್ರು ಯಾರಾದರೂ ಇದಾರೆ ಹೇಳೋದಕ್ಕೆ? ನಿಮ್ಮ ಅಪ್ಪ ಅಮ್ಮ, ನಿನ್ನ ಫ್ರೆಂಡ್ಸು, ಅಥವಾ ನಿನಗೆ ಈ ಕಲಿಸುತ್ತಲ್ಲ ಆ ಇನ್ಸ್ಟಿಟ್ಯೂಟ್, ಆ ಇನ್ಸ್ಟಿಟ್ಯೂಟು. ಒಂದು ಕೆಲಸ ಮಾಡು, ಇಲ್ಲಿ ನಿನಗೆ ಜಾಬ್ ಆಗುತ್ತೆ, ನೀನು ಗೌರ್ಮೆಂಟ್ ಜಾಬ್ ಮಾಡ್ತೀಯ ಅಂತ ನಿನ್ನನ್ನು ಬಿಟ್ಟರೆ ಇಲ್ಲಿ ಗ್ಯಾರಂಟಿ ಅಂತ ಹೇಳೋರು ಅಂದರೆ ನಿನ್ನ ಇನ್ಸ್ಟಿಟ್ಯೂಟ್ ಅವ್ರು ಮಾತ್ರ. ಅವ್ರ ಹತ್ರ ಹೋಗಿ ಹೇಳು, ಈ ಜೀವನದಲ್ಲಿ ಸ್ಯಾಲ್ರಿ ಎಲ್ಲ ಇಂಪಾರ್ಟೆಂಟು, ಭರವಸೆ ಅಂತ. ಫೀಸ್ನ ನಾನು ಗೌರ್ಮೆಂಟ್ ಜಾಬ್ ಆದಮೇಲೆ ಕೊಡ್ತೀನಿ ಅಂತ ಹೇಳು, ತಗೋತಾರ? ತಗೊಳ್ಳಲ್ಲ. ಅವರೇ ಕಲಿಸ್ತಿದ್ದೀವಿ ಅಂತ ಗೊತ್ತಿದ್ರು ಕೂಡ ನಿನ್ನ ಮಾತನ್ನು ಅವ್ರು ಒಪ್ಪಲ್ಲ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ, ನಾವು ಏನು ಹೇಳಿಕೊಟ್ರು ಕೂಡ ಕೊನೆಗೆ ಪರಿಶ್ರಮ ಪಡೋದು ನೀವೇ ಅಂತ. ಮತ್ತೊಮ್ಮೆ ಭಗವದ್ಗೀತೆ ಉದಾಹರಣೆ ಕೊಡ್ತೀನಿ. ಕೃಷ್ಣ ಮುಂದೆ ಕುಂತ್ರೆ ಮಾತ್ರ ಯುದ್ಧ ಗೆಲ್ಲಲ್ಲ, ಹಿಂದೆ ಬಿಲ್ ಹಿಡಿದು ನಿಲ್ಲೋದಕ್ಕಂತ ಅರ್ಜುನ್ ಅಂತ ದೊಡ್ಡ ಯೋಧ ಕೂಡ ಬೇಕು. ತನ್ನ 100% ಹಾಕಿ ಯುದ್ಧ ಗೆಲ್ಲಬೇಕು. ಸರಿ, ನನ್ನ ಮೇಲಿಂದ ಯಾರನ್ನೂ ಕೇಳಂಗಿಲ್ಲ, ಇನ್ನು ಏನು ಮಾಡಲಿ ನೀನೇ ಹೇಳು. ನಿಮ್ಮ ಫ್ಯಾಮಿಲಿ ಮುಂದೆ ನಿಮ್ಮ ಅಪ್ಪ ಅಮ್ಮನ ಅವಮಾನ ಮಾಡಿದ ನಿನ್ನ ಸಂಬಂಧಿಕರನ್ನು ನೆನೆಸ್ಕೋ. ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳಿದವ್ರನ್ನ ನೆನೆಸ್ಕೋ. 90% ಜನ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀನಿ ಅಂತ ಬಂದು ಅರ್ಧಕ್ಕೆ ಬಿಟ್ಟೋದ್ರಲ್ಲ, ಅವ್ರನ್ನ ನೆನೆಸ್ಕೋ. ನಿನ್ನ ಗೆಲ್ಲಬೇಕು, ನಿನ್ನ ಗೆದ್ದರೆ ಮಾತ್ರ ಇಲ್ಲಿ ನಿನಗೆ ಬದುಕು, ನಿನ್ನ ಗೆದ್ದರೆ ಮಾತ್ರ ನಿನ್ನ ಹುಡುಗಿ ನಿಂಗೆ ಸಿಗೋದು. ಮರೆಯೋಕೆ ಹೋಗ್ಬೇಡ, ಸೋತವನ್ನ ಚರಿತ್ರೆ ಯಾವತ್ತೂ ನೆನ್ಪಿಟ್ಕೊಳ್ಳಲ್ಲ, ಗೆದ್ದವನ್ ಮಾತ್ರ ನೆನ್ಪಿಟ್ಕೊಳ್ಳೋದು. ಗೆಲ್ಲಬೇಕು ಅಂದರೆ ಪರಿಶ್ರಮ ಬೇಕು. ಹೋಗು, ನಿನ್ನ ಹುಡುಗಿ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಮೊದಲು ನಿನ್ನ ಪ್ರೀತಿಸೋರ್ನ ಪ್ರೀತಿಸೋದು ಕಲಿ.
ಎಲ್ಲರಿಗೂ ನಮಸ್ಕಾರ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1, 2, 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.